ನನ್ನ ಎಲ್ಲ ಯುವ ರೈತರಿಗೂ ನಮಸ್ಕಾರ. ರೈತರು ಸೋಯಾಬೀನ್ ಬಿತ್ತನೆ ಮಾಡುವ ಮೊದಲು ಬೀಜೋಪಚಾರ ಮಾಡುವುದನ್ನು ಮರೆಯಬಾರದು. ಅದರಲ್ಲೂ ಕಾಂಡು ಕೊರೆಯುವ ಹುಳುವಿನ ನಿಯಂತ್ರಣಕ್ಕೆ ಬೀಜೋಪಚಾರ ಮಾಡುವುದು ಬಹಳ ಇಂಪಾರ್ಟೆಂಟ್ ವಿಷಯವಾಗಿದೆ. ಸೋಯಾಬೀನ್ ಬೀಜಕ್ಕೆ ಥೈಮಾಥೋಕ್ಸಾಮ್ 30% FS, ಇದನ್ನು 1 kg ಬೀಜಕ್ಕೆ 5 ml ಸೇರಿಸಿ ಬೀಜೋಪಚಾರ ಮಾಡಿದರೆ ಕಾಂಡು ಕೊರೆ ಹುಳುವಿನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಬಿತ್ತನೆ ಮಾಡುವಾಗ ಬೀಜೋಪಚಾರ ಮಾಡುವುದು ತುಂಬ ಮುಖ್ಯವಾಗಿರುತ್ತದೆ. ಬೇಸಿಗೆ ಕಾಲದಲ್ಲಿ ಸೋಯಾಬೀನ್ ಬೆಳೆಗೆ ಈ ಕಾಂಡು ಕೊರೆಯುವ ಹುಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದಾದ ನಂತರ ಬಿತ್ತನೆ ಮಾಡಿದ 10 ದಿನದ ನಂತರ ಕ್ಲೋರೋಪಾರಿಪಾಸ್ 1 ಲೀಟರ್ ನೀರಿಗೆ 1 ml ಸೇರಿಸಿ ಸಿಂಪಡಣೆ ಮಾಡಿ. ಮುಂದೆ 25-30 ದಿನಕ್ಕೆ 2ನೇ ಸ್ಪ್ರೇ ಆಗಿ 19-19-19 1 ಲೀಟರ್ ನೀರಿಗೆ 4 ಗ್ರಾಮ್, ಇದರ ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ 1 ಲೀಟರ್ ನೀರಿಗೆ 3 ಗ್ರಾಮ್, ಈ ಎರಡನ್ನೂ ಸೇರಿಸಿ ಸಿಂಪಡಣೆ ಮಾಡಬೇಕು. ಇದಾದ ನಂತರ ಸೋಯಾಬೀನ್ ಹೂ ಬಿಡುವ ಹಂತಕ್ಕೆ 12:61:00 1 ಲೀಟರ್ ನೀರಿಗೆ 4 ಗ್ರಾಮ್ ಸೇರಿಸಿ, ಇದರ ಜೊತೆಗೆ ಕ್ಲೋರೋಪಾರಿಪಾಸ್ 1 ಲೀಟರ್ ನೀರಿಗೆ 2 ml ಸೇರಿಸಿ ಸಿಂಪಡಣೆ ಮಾಡಿ. ಹೀಗೆ ಸಿಂಪಡಣೆ ಮಾಡುವುದರಿಂದ ಎಲೆಗಳಲ್ಲಿ ಮುಟ್ರು ಹಿಡಿಯುವುದನ್ನು ಮತ್ತು ಎಲೆಗಳನ್ನು ತಿನ್ನುವ ಕೀಟಗಳನ್ನು ನಿಯಂತ್ರಿಸಬಹುದು. ರೈತರು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕಾದದ್ದೇನೆಂದರೆ, ಹೂ ಬಿಡುವ ಹಂತಕ್ಕೆ ಅಂದರೆ 5% ಹೂ ಕಾಣಿಸಿಕೊಂಡಾಗ ಸ್ಪ್ರೇ ಮಾಡುವಂಥದ್ದು ಒಳ್ಳೆಯದು. ಹೂ ಜಾಸ್ತಿ ಇದ್ದರೆ ಸ್ಪ್ರೇ ಮಾಡುವುದರಿಂದ ಹೂ ಉದುರುವಂಥ ಚಾನ್ಸ್ ಜಾಸ್ತಿ ಇರುತ್ತದೆ. ಹೂ ಜಾಸ್ತಿ ಕಾಣಿಸಿಕೊಂಡಾಗ ಸ್ಪ್ರೇ ಮಾಡುವುದರಿಂದ ಇಳುವರಿನೂ ಕಡಿಮೆ ಬರುತ್ತದೆ. ಇದರಿಂದ ಹೂ ಬಿಡುವ ಕಾಲಕ್ಕೆ ಸ್ಪ್ರೇ ಮಾಡುವುದು ಒಳ್ಳೆಯದು. 70 ದಿನ ಆದ ಮೇಲೆ ಸೋಯಾಬೀನ್ ಬೆಳೆಯಲ್ಲಿ ಮಿಡಿ ಕಾಯಿ ಶುರುವಾದ ನಂತರ 0:52:34, ಇದನ್ನು 1 ಲೀಟರ್ ನೀರಿಗೆ 5 ಗ್ರಾಮ್ ಸೇರಿಸಿ, ಇದರ ಜೊತೆಗೆ M45 1 ಲೀಟರ್ ನೀರಿಗೆ 2 ಗ್ರಾಮ್ ಸೇರಿಸಿ ಸಿಂಪಡಣೆ ಮಾಡಬೇಕು. ಇದರಿಂದ ಬೆಳೆಯಲ್ಲಿ ಬರುವಂಥ ಜಂಗ ರೋಗವನ್ನು ತಡೆಗಟ್ಟಬಹುದು. ಇದಾದ ನಂತರ ಕೊನೆಯ ಸ್ಪ್ರೇ ಆಗಿ 0:50 ಪೊಟ್ಯಾಷ್ 1 ಲೀಟರ್ ನೀರಿಗೆ 7 ಗ್ರಾಮ್ ಸೇರಿಸಿ ಸ್ಪ್ರೇ ಮಾಡಬೇಕು. ಇದರಿಂದ ಸೋಯಾಬೀನ್ ಗಾತ್ರ ಮತ್ತು ತೂಕ ಹೆಚ್ಚಾಗುತ್ತದೆ. ಸೋಯಾಬೀನಿನ ಬೀಜಿನ ಕಲರು ಚೆನ್ನಾಗಿ ಬರುತ್ತದೆ. ಕಾಯಿನ ಗಾತ್ರ ತುಂಬ ದೊಡ್ಡದಾಗಿರುತ್ತದೆ. ಸ್ನೇಹಿತರೆ, ಇನ್ನು ಸೋಯಾಬೀನ್ ಮಾರ್ಕೆಟಿಂಗ್ ಬಗ್ಗೆ ಹೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಆಯಿಲ್ ಕನ್ಸ್ಯೂಮ್ಷನ್ ಹೆಚ್ಚಾಗಿರುವುದರಿಂದ ಉತ್ಪಾದನೆ ಕಡಿಮೆಯಾಗಿದೆ. ಸೋಯಾಬೀನ್ಗೆ ಆಯಿಲ್ ಕನ್ಸ್ಯೂಮ್ಷನ್ ಹೆಚ್ಚಾಗಿ ಉತ್ಪಾದನೆ ಕಡಿಮೆಯಾಗಿರುವುದರಿಂದ ಸೋಯಾಬೀನ್ಗೆ ಒಳ್ಳೆಯ ಬೆಲೆ ಬರುತ್ತಿದೆ. ನಮ್ಮ ದೇಶದಲ್ಲಿ ಸೋಯಾಬೀನ್ಗೆ ಮಾರ್ಚ್ ತಿಂಗಳಿನಿಂದ ಬೆಲೆ ಹೆಚ್ಚಾಗಿ ಬರುವಂಥದ್ದು. ರೈತರು ಮಾರ್ಚ್ ತಿಂಗಳವರೆಗೂ ತಮ್ಮ ಸೋಯಾಬೀನನ್ನು ಮಾರಾಟ ಮಾಡದೇ ಮಾರ್ಚ್ ತಿಂಗಳ ನಂತರ ಮಾರಾಟ ಮಾಡಿದರೆ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದೇ ರೀತಿ ರೈತರಿಗೋಸ್ಕರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೋಸ್ಕರ ತಿಳಿಸಿಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರಗಳು.